ಶಾಲೆ ಕಾಲೇಜಿನಲ್ಲಿ ಹಿಜಾಬ್ ಧರಿಸಬಹುದು ತ್ರಿಸದಸ್ಯ ಪೀಠದಲ್ಲಿ 11 ದಿನಗಳ ಸುದೀರ್ಘ ವಿಚಾರಣೆ ಇವತ್ತು ತೀರ್ಪು ನೀಡಲಿದೆ ಕರ್ನಾಟಕ ಹೈಕೋರ್ಟ್ ಇವತ್ತು ಬೆಳಗ್ಗೆ 10:30 ಕ್ಕೆ ಹಿಜಾಬ್ ಅರ್ಜಿಯ ತೀರ್ಪು ಬರುತ್ತೆ ಹೈಕೋರ್ಟ್ ತ್ರಿಸದಸ್ಯ ಪೀಠದಿಂದ ಇವತ್ತು ಬೆಳಗ್ಗೆ ತೀರ್ಪು ಬರುತ್ತೆ सुदीर्घ विचारण नडसदस्य पीठ इतना इंटरनेशनल लेवल सुद्दी आगे विषय विचार ऐतिहासिक तीर्प इवत त्रिसदस्य पीठ नीते सीजे ऋतुराज अवस्थी न्यायमूर्ति कृष्ण एस दीक्षित न्यायमूर्ति जयबुनिसा एम खाजी नेतृत्व त्रिसदस्य पीठ इतने 11 दिन सुदीर्घ वाद प्रतिवाद विचारण नडसदंह पीठ इवे तीर्प कायदू इवतु ಕ್ಷಣಗಣನೆ ಶುರುವಾಗಿದೆ ಬೆಳಗ್ಗೆ 10:30 ಕ್ಕೆ ತೀರ್ಪು ಬರುತ್ತೆ ಈಗಾಗಲೇ ಈ ಡೆವಲಪ್ಮೆಂಟ್ ಹಿನ್ನೆಲೆ ರಾಜ್ಯದಂತ ಹಲವಾರು ಪ್ರದೇಶಗಳಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ 5 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಿಸಲಾಗಿದೆ ಸುದೀರ್ಘ 11 ದಿನಗಳ ಕಾಲ ವಿಚಾರಣೆ ನಡೆಸಿದಂತ ಪೀಠ ಇವತ್ತು ಐತಿಹಾಸಿಕ ತೀರ್ಪನ್ನ ನೀಡುತ್ತೆ ಈ ಐತಿಹಾಸಿಕ ತೀರ್ಪು ಸಾಕಷ್ಟು ಇಂಪ್ಯಾಕ್ಟ್ ಆಗುತ್ತೆ ಇಡಿ ದೇಶದ ಮೇಲೆ ನಾವು ಈಗಾಗಲೇ ವಿಚಾರಣೆ ಆಗ್ತಾ ಇದ್ದಂತಾ ಸಂದರ್ಭದಲ್ಲಿ ಗಮನಿಸಿದ್ವಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ವಿಚಾರಣೆ ನಡೆದಿದೆ ಯಾವ ರೀತಿಯಾಗಿ ತೀರ್ಪು ಬಂದಿದೆ ಅನ್ನೋದನ್ನ ಉಲ್ಲೇಖಿಸಲಾಯಿತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಹಿಜಾಬ್ ಕುರಿತಂತೆ ಏನೆಲ್ಲ ತೀರ್ಪು ಆಯಿತು ಧಾರ್ಮಿಕ ಸಂಕೇತಗಳ ಕುರಿತಂತೆ ಏನೆಲ್ಲ ತೀರ್ಪು ಆಯಿತು ಅನ್ನೋದರ ಕುರಿತಂತೆ ಈ ವಿಚಾರಣೆಯ ಸಂದರ್ಭದಲ್ಲಿ ಆಗ್ತಾ ಇದ್ದಂತ ವಾದ ಪ್ರತಿವಾದದ ಸಂದರ್ಭದಲ್ಲಿ ಅಲ್ಲಿರುವಂತ ವಕೀಲರು ಅದನ್ನ ಮೆನ್ಷನ್ ಮಾಡಿರೋದನ್ನ ಗಮನಿಸಿದ್ವಿ ಅದಾದ ನಂತರ ಯಾವಾಗ ಮಧ್ಯಂತರ ಆದೇಶ ಬರುತ್ತೋ ಎಲ್ಲಿವರೆಗೂ ತೀರ್ಪು ಬರೋದಿಲ್ವೋ ಅಲ್ಲಿವರೆಗೂ ಶಾಲಾ ಕಾಲೇಜುಗಳಿಗೆ ಸಮವಸ್ತ್ರವನ್ನ ಕಡ್ಡಾಯವಾಗಿ ಧರಿಸಿಕೊಂಡು ಹೋಗಲೇಬೇಕು ಯಾವುದೇ ಧಾರ್ಮಿಕ ಸಂಕೇತಗಳನ್ನು ಧರಿಸುವ ಹಾಗಿಲ್ಲ ಹಿಜಾಬ್ ಅನ್ನು ಧರಿಸುವ ಹಾಗಿಲ್ಲ ಅಂತ ಅದಾದ ನಂತರ ಸಾಕಷ್ಟು ಬೆಳವಣಿಗೆಗಳು ಆಗಿರೋದನ್ನ ನಾವು ಗಮನಿಸಿದ್ವಿ ಇದು ಉಡುಪಿಗೆ ಮಾತ್ರ ಸೀಮಿತವಾದಂತಹ ವಾಗಿದ್ದಂತಹ ಈ ಹೋರಾಟ ಏನಿದೆ ಈ ಪ್ರತಿಭಟನೆ ಇದೆ ಇಡಿ ರಾಷ್ಟ್ರವ್ಯಾಪಿ ಹಬ್ಕೊಂಡು ಹೋಗ್ತು ಸ್ಪೆಷಲಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸುಮಾರು 22 ರಿಂದ 25 ಜಿಲ್ಲೆಗಳಲ್ಲಿ ಹಿಜಾಬ್ ವಿವಾದ ಹಿಜಾಬ್ ಕಿಡಿ ಹೊತ್ತಿರೋದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ವಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಶಾಲುಗಳನ್ನು ಧರಿಸಿಕೊಂಡು ಕೂಡ ಹಿಂದೂ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಬಂದಿದ್ದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ವಿ ಒಂದು ವಾರಗಳ ಕಾಲ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಿಸಲಾಗಿತ್ತು ಇವತ್ತು 10:30 ಕ್ಕೆ ತೀರ್ಪು ಬರುತ್ತೆ ಸೋ ಇವತ್ತು ಏನೆಲ್ಲ ಡೆವಲಪ್ಮೆಂಟ್ ಆಗಬಹುದು ಅನ್ನುವಂತಹ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣುಪ್ರಸಾದ್ ಡೇ 1 ನಿಂದಲೂ ಕೂಡ ಹಿಜಾಬ್ ಕುರಿತಂತೆ ಫಾಲೋ ಅಪ್ ಅಲ್ಲಿ ಇದ್ದಾರೆ ವಿಷ್ಣುಪ್ರಸಾದ್ ಇವತ್ತು ಐತಿಹಾಸಿಕ ತೀರ್ಪು ಬರುತ್ತೆ ಸೋ ಈ ಐತಿಹಾಸಿಕ ತೀರ್ಪಿಗೆ ಕ್ಷಣಗಣನೆ ಶುರುವಾಗಿದೆ ಮತ್ತೊಂದು ವಿಷಯ ಅಂತಂದ್ರೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಈಗಾಗಲೇ ಕೈಗೊಳ್ಳಲಾಗಿದೆ ಸೋ ಇವತ್ತಿನ ಈ ಡೆವಲಪ್ಮೆಂಟ್ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಖಂಡಿತ ಸಭಾ ಸುಮಾರು ಈಗ ಈ ಒಂದು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶಾದ್ಯಂತ ಈ ಒಂದು ಪ್ರಕರಣದ ವಿಚಾರ ಈಗಾಗಲೇ ಸಾಕಷ್ಟು ಕಾರಣ ಆಗಿತ್ತು ಯಾಕಂತಂದ್ರೆ ಇದು ಒಂದು ದರ್ಭದ ವಿಚಾರಕ್ಕೆ ಬರುವಂತಹ ಅಂಶವನ್ನ ಅಂತ ಹೇಳಿ ನೋಡಲಾಗ್ತದೆ ಯಾಕಂದ್ರೆ ಇಡೀ ಒಂದು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅರ್ಜಿದಾರರು ಎರಡು ಆರ್ಟಿಕಲ್ ನಲ್ಲಿ ಸ್ಪಷ್ಟವಾಗಿ ಮೆಂಟೇನ್ ಮಾಡೋದನ್ನ ಮೆನ್ಷನ್ ಮಾಡುವಂತ ಕೆಲಸ ಮಾಡಿದ್ರು ಮೊದಲನೇದಾಗಿ ಆರ್ಟಿಕಲ್ 25 ಅನ್ನು ಮೆನ್ಷನ್ ಮಾಡಿದ್ರು ಮತ್ತೆ ಆರ್ಟಿಕಲ್ 19 ಅನ್ನು ಮೆನ್ಷನ್ ಮಾಡಿದ್ರು ಒಂದ್ ಕಡೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇರ್ಬೋದು ಮತ್ತೆ ಇನ್ನೊಂದ್ ಕಡೆ ಧಾರ್ಮಿಕ ರಕ್ಷಣೆ ಹಕ್ಕು ಅನ್ನೋ ಒಂದು ಅಂಶವನ್ನು ಇಟ್ಕೊಂಡು ಅದರಲ್ಲಿ ಪ್ರಮುಖವಾಗಿ ಯುವತಿಯರು ಈ ಒಂದು ಅರ್ಜಿ ಸಲ್ಲಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಮೊದಲನೇದಾಗಿ ಇಲ್ಲಿ ತನಕ ಇದೇ ಒಂದು ಪ್ರಕರಣ 5 ರಿಟ್ ಪಿಟಿಷನ್ ಗಳು ದಾಖಲಾಗಿದೆ ಮತ್ತೆ 2 ಪಿಎಲ್ ಗಳು ಕೂಡ ಇದಕ್ಕೆ ಮುಂಚೆ ದಾಖಲಾಗಿತ್ತು ಈ ಒಂದು ಅರ್ಜಿಯ ವಿಚಾರಣೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಮೊದಲು ಹೈಕೋರ್ಟ್ ಏಕಸದಸ್ಯ ಪೀಠ ಈ ಒಂದು ಅರ್ಜಿ ವಿಚಾರಣೆ ನಡೆಸಿತ್ತು ಈ ವೇಳೆಯಲ್ಲಿ ಇದರಲ್ಲಿ ಯಾವಾಗ ಏನು ಸಾಂವಿಧಾನಿಕ ಪ್ರಶ್ನೆಗಳು ಎಂದು ಹೇಳುವಂತಹ ಕಾರಣಗಳು ಕಂಡುಬಂತು ಅದರ ಪ್ರಮುಖವಾಗಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ರಕ್ಷಣೆ ಮಾಡಬೇಕಾದಂತಹ ಅಂಶಗಳು ಕಂಡುಬಂದಂತ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿ ಆಗಿರುವಂತಹ ಕೃಷ್ಣ ಎಸ್ ದೀಕ್ಷಿತ್ ಅವರು ಈ ಒಂದು ಅರ್ಜಿ ವಿಚಾರಣೆಯನ್ನ ವಿಸ್ತೃತ ಪೀಠಕ್ಕೆ ವರ್ಗಾವಣೆ ಮಾಡಿದ್ರು ಅಂದೇ ಅವತ್ತು ಒಂದು ವಿಸ್ತೃತ ಪೀಠವು ಕೂಡ ರಚನೆ ಆಯಿತು ಸಿಜೆ ಋತುರಾಜ್ ಅವಸ್ಥಿ ಅವರ ನೇತೃತ್ವದಲ್ಲಿ ಮಧ್ಯತೆಗೆ ಕೃಷ್ಣ ಎಸ್ ದೀಕ್ಷಿತ್ ಅವರು ಕೂಡ ಅದರಲ್ಲಿದ್ರು ಮತ್ತೆ ಇವರು ಕಾಜಿ ಅವರು ಮೇಡಮ್ ಕೂಡ ಇದರಲ್ಲಿ ಇದ್ರು ಈ ಒಂದು ಪೀಠ ರಚನೆ ಆಯಿತು ಈ ಒಂದು ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಕೂಡ ಸುಮಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಯಿತು ಸುಮಾರು ಈ ಒಂದು ಪ್ರಕರಣದಲ್ಲಿ ಎಂಟೈರ್ ಪ್ರಕರಣದಲ್ಲಿ 15ಕ್ಕೂ ಹೆಚ್ಚು ಮಂದಿ ಹಿರಿಯ ವಕೀಲರು ವಾದವನ್ನು ಮಂಡಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಕೆಲವೊಂದು ಕಡೆ ಅರ್ಜಿದಾರ ಪರ ವಕೀಲರು ವಾದವನ್ನು ಮಂಡಿಸಿದ್ರೆ ಸರ್ಕಾರದ ಪರವಾಗಿ ಎ ಜಿ ಪ್ರಭುಲಿಂಗ ನಾವರ್ಜಿ ಅವರು ವಾದವನ್ನು ಮಂಡಿಸಿದ್ರು ಹೀಗೆ ಅರ್ಜಿ ವಿಚಾರಣೆಯನ್ನ ಸುದೀರ್ಘವಾಗಿ ಆಲಿಸುವಂತಹ ಕೆಲಸವನ್ನ ಹೈಕೋರ್ಟ್ ನ ತ್ರಿಸದಸ್ಯ ಪೀಠ ಮಾಡಿದ್ರು ಅದಾದ ನಂತರ ಮೊದಲನೇದಾಗಿ ಏನು 11 ದಿನಗಳ ಕಾಲ ಏನು ವಾದವನ್ನು ಕೇಳಿದ್ರು ಅದಾದ ನಂತರ ಈಗ 18 ದಿನಗಳ ನಂತರ ಈ ಒಂದು ಅರ್ಜಿಯ ತೀರ್ಪು ಇವತ್ತು ಹೊರಬೀಳ್ತಿದೆ ನಿಜಕ್ಕೂ ಈ ಒಂದು ಐತಿಹಾಸಿಕ ತೀರ್ಪು ಅಂತ ಹೇಳ್ಬೋದು ಯಾಕಂತಂದ್ರೆ ಹಿಜಾಬ್ ವಿಚಾರಕ್ಕೆ ಬರೆದಾದ್ರೆ ಈಗಾಗಲೇ ಅರ್ಜಿದಾರ ಪರ ವಕೀಲರಾಗಿರುವಂತಹ ದೇವದತ್ ಕಾಮತ್ ಅವರು ಇರ್ಬೋದು ಮತ್ತೆ ಸಂಜಯ್ ಹೆಗ್ಡೆ ಅವರು ಇರ್ಬೋದು ಇವರೆಲ್ಲರೂ ವಾದ ಮಾಡುವಂತಹ ಸಂದರ್ಭದಲ್ಲಿ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು ಹಿಜಾಬ್ ಅನ್ನುವಂಥದ್ದು ಕುರಾನಲ್ಲಿ ಇಲ್ಲದೆ ಇರ್ಬೋದು ಆದ್ರೆ ಇದು
ಮುಸ್ಲಿಂ ಅವರ ವಿಚಾರಕ್ಕೆ ಬರುತ್ತೆ ಅದು ಪ್ರಮುಖವಾಗಿ ಮುಸ್ಲಿಂ ಮಹಿಳೆಯರ ಧಾರ್ಮಿಕ ಹಕ್ಕು ಆಗುತ್ತೆ ಮತ್ತೆ ಅದನ್ನ ಹಾಗೂ ಸತ್ಯಗತ್ಯ ಅಗತ್ಯ ಆಚರಣೆ ಅನ್ನೋ ಒಂದು ಅಂಶವನ್ನ ಇಟ್ಕೊಂಡು ವಾದವನ್ನು ಮುಂಚುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಸರ್ಕಾರದ ಪರವಾಗಿ ಎ ಜಿ ಪ್ರಭು ಇಂದ್ರಾಗೋದಿವರೆಗೂ ವಾದವನ್ನು ಮುಂಚುವಂತಹ ಸಂದರ್ಭದಲ್ಲಿ ಕುರಾನ್ ನಲ್ಲಿ ಹಿಜಾಬ್ ಅನ್ನೋ ಅಂಶವೆಲ್ಲ ಇದು ಮತ್ತೆ ಅತ್ಯಗತ್ಯ ಆಚರಣೆ ಆಗಿರ್ಲಿಕ್ಕಿಲ್ಲ ಅನ್ನೋ ಒಂದು ವಾದವನ್ನು ಅವ್ರ ಪರವಾಗಿ ಮನಿಸಿದ್ರು. ಕೊನೆಗೆ ಇದೇ ವಿಚಾರಕ್ಕೆ ಸರ್ಕಾರದ ಮೂಲಕ ಪ್ರತಿವಾದ ಮಂಡಿಸುವಂತಹ ಸಂದರ್ಭದಲ್ಲಿ ಈ ಒಂದು ಹಿಜಾಬ್ ಧರಿಸುವಂತಹದ್ದಿದೆ, ಇದನ್ನ ಕಂಪಲ್ಸರಿಯಾಗಿ ಧರಿಸಬೇಕು ಅನ್ನೋದಕ್ಕೆ ಸ್ಪಷ್ಟವಾದಂತಹ ಯಾವುದೇ ರೀತಿ ಉಲ್ಲೇಖಗಳಿಲ್ಲ ಮತ್ತೆ ತೀರ್ಪುಗಳಿಲ್ಲ ಅಂತ ಹೇಳಿ ಕೆಲವೊಂದು ಕೇಸ್ ಲಾಗಳನ್ನ ಸರ್ಕಾರದ ಪರ ವಕೀಲರು ವಾದವನ್ನು ಮಂಡಿಸಿದ್ರು. ಆದ್ರೆ ಅರ್ಜಿದಾರ ಪರ ವಕೀಲರು ವಾದ ಮಂಡಿಸುವಂತಹ ಸಂದರ್ಭದಲ್ಲಿ ಅತ್ಯಗತ್ಯ ಆಚರಣೆಯನ್ನ ಮತ್ತೆ ಧಾರ್ಮಿಕ ಆಚರಣೆ ವಿಚಾರ ಏನಿದೆ ಇದನ್ನ ಯಾವುದೇ ರೀತಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಇದನ್ನ ಕೋರ್ಟ್ ವಿವೇಚನೆ ಮೇಲೆ ಕೋರ್ಟ್ ವಿಚಾರಣೆ ನಡೆಸಿ ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಸಾಂವಿಧಾನಿಕ ಪ್ರಶ್ನೆ ಏಳೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಕೋರ್ಟ್ ಇದರಲ್ಲಿ ಇನ್ವಾಲ್ವ್ ಆಗಬೇಕಾಗುತ್ತೆ, ಮತ್ತೆ ಕೋರ್ಟ್ ಮಾತ್ರ ನಿರ್ಧರಿಸೋದಕ್ಕೆ ಸಾಧ್ಯ ಅಂತ ಹೇಳಿ ವಾದವನ್ನು ಮಂಡಿಸಿತು. ಮತ್ತೆ ಈ ಒಂದು ವಿಜಾಬ್ ಧರಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುರಾನ್ ನಲ್ಲಿರುವಂತಹ ಕೆಲವೊಂದಷ್ಟು ಅಧ್ಯಾಯಗಳು ಅಂದ್ರೆ ಸುರಾಗಳನ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನು ಮಾಡಿದ್ರು, ಹದೀಸ್ನಲ್ಲಿರುವಂತಹ ಅಂಶಗಳನ್ನ ವಚನಗಳನ್ನ ಹೇಳುವಂತಹ ಕೆಲಸವನ್ನು ಮಾಡಿದ್ರು. ಹೀಗೆ ಬೇರೆ ಬೇರೆ ಆಯಾಮದಲ್ಲಿ ಅವರ ಅರ್ಜಿದಾರ ಪರ ವಕೀಲರು ವಾದವನ್ನು ಮಂಡಿಸಿದ್ರು. ಒಟ್ಟಾರೆ ಹೇಳುವಂತದ್ದು ಈಗಾಗಲೇ ಏನು ಯೂನಿಫಾರ್ಮ್ ಧರಿಸುವಂತದ್ದು ಕಡ್ಡಾಯ ಆಗಿರುವಂತದ್ದು, ಯೂನಿಫಾರ್ಮ್ ಕೂಡ ನಮಗೆ ಧರಿಸೋದಕ್ಕೆ ಅವಕಾಶಕ್ಕೆ ಅನುಮತಿ ಕೊಟ್ಟಲಾಗಿದೆ. ಇದರ ಜೊತೆಗೆ ಯೂನಿಫಾರ್ಮ್ ಇರುವಂತಹ ಅದೇ ಕಲರ್ ನ ಒಂದು ರೆಡ್ ಸ್ಕಾರ್ಫ್ ಅನ್ನ ನಾವು ಧರಿಸೋದಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಅರ್ಜಿದಾರ ಪರ ವಕೀಲರು ಫೈನಲ್ ಆಗಿ ವಾದವನ್ನು ಮಾಡಿದ್ರು. ಆದ್ರೆ ಸರ್ಕಾರ ಈ ಒಂದು ವಿಚಾರಕ್ಕೆ ಬರುವಂತಹ ವೇಳೆಯಲ್ಲಿ ಈ ರೀತಿ ಒಂದು ಅನುಮತಿ ಮುಂದಿನ ದಿನಗಳಲ್ಲಿ ಕೆಲವೊಂದಷ್ಟು ಮಂದಿ ನಾವು ಕೇಸರಿ ಶಾಲಾ ಹೋಗಿರ್ಬೋದು, ಮತ್ತೆ ಕೆಲವೊಂದಷ್ಟು ಮಂದಿ ಬೇರೆ ಬೇರೆ ಧಾರ್ಮಿಕ ಚಿಹ್ನೆಗಳನ್ನ ಪ್ರದರ್ಶನಕ್ಕೆ ಎಡೆ ಮಾಡಿಕೊಡುವಂತಹ ಏನೋ ಚಿಹ್ನೆಗಳನ್ನು ಧರಿಸಿಕೊಂಡು ಬರುವಂತದ್ದು. ಇದ್ರ ಮೂಲಕವಾದಂತಹ ವೇಳೆಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರವನ್ನು ಯಾಕೆ ಕಡ್ಡಾಯ ಮಾಡಿದ್ವಿ ಅಂದ್ರೆ ಸಮಾನತೆಯನ್ನು ವಿಚಾರವನ್ನು ಇಟ್ಕೊಂಡು ಮಾಡಬೇಕಾಗಿರುವಂಥದ್ದು, ಹೀಗಾಗಿ ಅದನ್ನ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಸರ್ಕಾರ ಪರ ವಕೀಲರು ಅದನ್ನು ಮಾಡಿಸಿದ್ರು. ಇದರಲ್ಲಿ ಇನ್ನೊಂದು ವಿಚಾರ ಹೈಲೈಟ್ ಆಗಿದೆ ಅಂತಂದ್ರೆ ಮೊದಲನೇದಾಗಿ ಈ ಒಂದು ಏನು ಐದು ರಿಟ್ ಚಿಹ್ನ ಜೊತೆಗೆ ಎರಡು ಪಿ ಎನ್ ಗಳನ್ನು ದಾಖಲಾಯಿತು. ಅದರಲ್ಲಿ ಒಂದು ಪಿ ಎನ್ ಅಲ್ಲಿ ರಂಜನ್ ಆ ಸಂದರ್ಭದಲ್ಲಿ ಏನು ಈ ಒಂದು ಹಿಜಾಬ್ ಧರಿಸೋದಕ್ಕೆ ಅವಕಾಶವನ್ನು ಕೊಡಿ ಅಂತ ಹೇಳಿ ಮನವಿ ಮಾಡುವಂತಹ ಕೆಲಸವನ್ನ ಓರ್ವ ವಕೀಲರು ಮಾಡಿದ್ರು. ಅದಾದ ನಂತರ ಮತ್ತೊಂದು ಕಡೆ ಈ ಒಂದು ಏನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಟರ್ವೆನ್ಷನ್ ಅಪ್ಲಿಕೇಶನ್ ಕೂಡ ಸಾಕಷ್ಟು ಬಂದಿದ್ದು, ಅದರಲ್ಲಿ ಮಹಿಳೆಯರ ಹಕ್ಕಿನ ವಿಚಾರವು ಕೂಡ ಇಲ್ಲಿ ಪ್ರಸ್ತಾಪ ಆಯಿತು. ಯಾಕಂತಂದ್ರೆ ಈಗ ಹಿಜಾಬ್ ಧರಿಸೋದಕ್ಕೆ ಒಂದು ಕಡೆ ಹೈಕೋರ್ಟ್ ಏನಾದರೂ ತೀರ್ಪನ್ನ ಹಿಜಾಬ್ ಪರವಾಗಿ ಕೊಟ್ಟಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಮುಸ್ಲಿಂ ಮಹಿಳೆಯರಿಗೆ ಇದು ಒಂದು ರೀತಿ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ಇದೇ ಒಂದು ಕಾರಣವನ್ನು ಇಟ್ಕೊಂಡು ಅವರ ಮೇಲೆ ದಬ್ಬಾಳಿಕೆ ಸಾಧ್ಯತೆಗಳಿರುತ್ತೆ, ಮತ್ತೆ ಅವ್ರನ್ನ ಕಡ್ಡಾಯವಾಗಿ ಹಿಜಾಬ್ ಧರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅವ್ರಿಗೆ ಇಷ್ಟ ಇಲ್ಲದೆ ಇದ್ರು ಕೂಡ ಇದನ್ನ ಧರಿಸುವಂತಹ ಪರಿಸ್ಥಿತಿನ ತರುವಂತ ಸಾಧ್ಯತೆಗಳಿವೆ. ಹೀಗಾಗಿ ತೀರ್ಪನ್ನ ಕೊಡುವಂತ ಸಂದರ್ಭದಲ್ಲಿ ತುಂಬಾ ವಿವೇಚನಾತ್ಮಕವಾಗಿ ಮತ್ತೆ ಎರಡನ್ನೂ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಒಂದು ತೀರ್ಪನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರವು ಕೂಡ ವಾದ ಮಂಡಿಸುವಂತಹ ಕೆಲಸವನ್ನು ಕೂಡ ಮಾಡಿತು. ಇನ್ನ ಶಾಲಾ ಕಾಲೇಜಿನ ಪರವಾಗಿ ಕೂಡ ಸಜ್ಜನ್ ಪೂರ್ ಅವರು ವಾದ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಎಂಎಲ್ಎ ಅವರು ಈ ಒಂದು ಸಿ ಟಿ ಸಿ ಅಲ್ಲಿ ಇರುವಂತಹ ವಿಚಾರದ ಪ್ರಶ್ನೆ ಆಯಿತು, ಮತ್ತೆ ಎಂಎಲ್ಎ ಅವರು ತಮ್ಮ ಅಧಿಕಾರವನ್ನು ಬಳಕೆ ಮಾಡ್ಕೊಂಡಿದ್ರೆ ಒಂದು ಆರೋಪ ಏನ್ಸಿತ್ತು, ಅದಕ್ಕೆ ಅವರು ಕೂಡ ಸ್ಪಷ್ಟನೆ ಕೊಡುವಂಥದ್ದು ಮತ್ತೆ ಅವರ ಪರವಾಗಿ ವಾದ ಮಂಡಿಸುವಂತಹ ಬರೋಬ್ಬರಿ 11 ದಿನಗಳ ಕಾಲ ಈ ಒಂದು ಅರ್ಜಿ ವಿಚಾರಣೆ ನಡೆದು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಕೌಂಟರ್ ಆಗಿ ಅದರಲ್ಲಿ ಪ್ರಮುಖವಾಗಿ ಜಡ್ಜ್ಗಳಿರ್ಬೋದು ಮತ್ತೆ ನ್ಯಾಯಮೂರ್ತಿಗಳು ಕೆಲವೊಂದಷ್ಟು ಪ್ರಶ್ನೆಗಳನ್ನ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅದಕ್ಕೆ ಎಲ್ಲಾ ವಕೀಲರು ಕೂಡ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದಾದ ನಂತರ ಈಗ ಎಲ್ಲರೂ ಕೂಡ ಏನು ಲಿಖಿತ ರೂಪದಲ್ಲಿ ಸ್ಟೇಟ್ಮೆಂಟ್ ಕೂಡ ಸಬ್ಮಿಷನ್ ಮಾಡಿದ್ದಾರೆ. ಸದ್ಯ ಎಲ್ಲಾ ವಾದ ಪ್ರತಿವಾದವನ್ನು ತಿಳಿದ ಜೊತೆಗೆ ಮಧ್ಯಂತರ ಅರ್ಜಿಗಳನ್ನು ಸಲ್ಲಿಸುವಂತಹ ಕೆಲಸ ಸುಮಾರು ಇಂಟರ್ವೆನ್ಷನ್ ಅಪ್ಲಿಕೇಶನ್ ಇತ್ತು, ಅವರ ವಿಚಾರವನ್ನು ಕೂಡ ಲಿಖಿತ ರೂಪದಲ್ಲಿ ಪಡೆದುಕೊಂಡಂತಹ ನ್ಯಾಯಮೂರ್ತಿಗಳು ಅದೆಲ್ಲದನ್ನು ಸೇರಿಸಿ ಇವತ್ತು ತೀರ್ಪನ್ನ ನೀಡುವಂತ ಸಾಧ್ಯತೆ ಇದೆ. ಆಸ್ ಪರ್ ಇದ್ರ ಪ್ರಕಾರ ನೋಡ್ತಾ ಹೋದಂತೇಳಿ 10:30ಕ್ಕೆ ಈಗ ಅರ್ಜಿ ಲೀಸ್ಟ್ ಆಗಿರುವಂತದ್ದು, 10:30ಕ್ಕೆ ಬಂದಂತಹ ಸಂದರ್ಭದಲ್ಲಿ ಮೊದಲ ಹಂತದಲ್ಲಿ ಕೂಡ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಅದರ್ವೈಸ್ ಸುಮಾರು 11 ನಂತರ ಕೂಡ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಈಗ ಮೇಲ್ಮುಖ ಕಂಡು ಬರ್ತಿರುವಂತದ್ದು ಸಹ. ಒಟ್ಟಲ್ಲಿ ಇವತ್ತು ಕೊಡುವಂತಹ ತೀರ್ಪು ಏನಿದೆ ಇದು ಒಂದು ಕಡೆ ಹಿಜಾಬ್ ವಿಚಾರ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಮಹಿಳೆಯ ಹಕ್ಕಿನ ರಕ್ಷಣೆ ಮಾಡುವಂತಹ ಅಂಶವು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಹೀಗಾಗಿ ಕೋರ್ಟ್ ಯಾವ ತೀರ್ಪು ಕೊಡುತ್ತೆ ಅನ್ನುವಂಥದ್ದು ಈಗ ತುಂಬಾನೇ ಮುಖ್ಯ ಆಗಿದೆ ಸಭಾ. ಧನ್ಯವಾದ ವಿಷ್ಣು ಪ್ರಸಾದ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.